ಈ ಪ್ರಶ್ನೆ ಶುಭಾಶಿಷ್ ಮುಖರ್ಜಿ ಅವರದ್ದು ಅವರು ಕೇಳ್ತಾರೆ ನನಗೆ ವಾಮಾಚಾರದ ಬಗ್ಗೆ ಸತ್ಯ ತಿಳ್ಕೋಬೇಕು ಬೇರೆ ರಾಜ್ಯಗಳ ನನ್ನ ಸ್ನೇಹಿತರು ವಾಮಾಚಾರ ಹುಟ್ಟಿದ್ದು ಪಶ್ಚಿಮ ಬಂಗಾಳದಲ್ಲಿ ಅಂತ ನಂಬ್ತಾರೆ ಅದರಲ್ಲಿ ಎಷ್ಟು ಸತ್ಯ ಇದೆ ತುಂಬಾ ಬೆಂಗಾಲಿ ಪ್ರಶ್ನೆ ಅವ್ರ ಪ್ರಶ್ನೆ ವಾಮಾಚಾರದಲ್ಲಿ ಎಷ್ಟು ಸತ್ಯ ಇದೆ ಅಂತ ಅಲ್ಲ ಅದು ಆರಂಭವಾಗಿದ್ದು ಪಶ್ಚಿಮ ಬಂಗಾಳದಿಂದಲೂ ಅಲ್ವೋ ಅಂತ ಕೇರಳದವರು ಅದು ಕೇರಳದಿಂದ ಬಂತು ಅಂತ ಸ್ವಲ್ಪ ನಂಬುತ್ತಾರೆಗೂ ಅವರಲ್ಲಿ ನಿಗೂಢತೆ ಜಾಸ್ತಿ ಇದೆ ಈ ದೇಶದಲ್ಲಿ ಒಂದು ಕಾಲದಲ್ಲಿ ಈಗ ನಿಮಗೆ ಫ್ಯಾಮಿಲಿ ಡಾಕ್ಟರ್ ಇರೋ ಥರ ಮಂತ್ರವಾದಿಗಳಿರ್ತಿದ್ರು ಇರ್ತಿದ್ರು ಹೆಚ್ಚು ಕಮ್ಮಿ ಪ್ರತಿ ಕುಟುಂಬಕ್ಕೂ ಇಂಥದ್ರ ಬಗ್ಗೆ ಸಲಹೆ ಕೇಳೋಕ್ಕೆ ಇರ್ತಿದ್ರು ಯಾಕೆಂದರೆ ಈ ವಿದ್ಯೆಗಳಷ್ಟು ವ್ಯಾಪಕವಾಗಿದ್ವು ಇದು ಹುಟ್ಟಿದ್ದು ಬಂಗಾಳದಲ್ಲೋ ಅಥವಾ ಕೇರಳದಲ್ಲೋ ಇಲ್ಲ ನನ್ನ ಪ್ರಕಾರ ಇದು ಕೇರಳ ಮತ್ತು ಬಂಗಾಳದಲ್ಲಿ ಹೆಚ್ಚಾಗಿ ಉಳ್ಕೊಳ್ತು ಅಷ್ಟೆ ಬೇರೆ ಜಾಗಗಳಲ್ಲಿ ಅದು ಹೆಚ್ಚು ಕಡಿಮೆ ನಿರ್ನಾಮ ಆಗೋಯ್ತು ಮೂಲತಃ ನೀವು ಮಾತಾಡ್ತಿರೋದು ಮಾಟ ಮಂತ್ರದ ಬಗ್ಗೆ ವಾಮಾಚಾರ ಅನ್ನೋದು ನೀವು ನಿಮ್ಮ ಶಕ್ತಿಯನ್ನು ಬಳಸಿ ನಿರ್ದಿಷ್ಟವಾದ ಪ್ರಭಾವವನ್ನು ಉಂಟು ಮಾಡೋ ವಿಜ್ಞಾನ ಆದರೆ ದುರದೃಷ್ಟವಶಾತ್ ಇದು ಬಹಳ ಕೆಟ್ಟ ಹೆಸರನ್ನು ಪಡೆದಿದೆ ಕೆಟ್ಟದ್ದಕ್ಕೆ ಬೇಡಿಕೆ ಇದ್ದ ಕಾರಣ ಜನ ಇದನ್ನು ಒಳ್ಳೆಯದಕ್ಕಿಂತ ಕೆಟ್ಟದ್ದಕ್ಕೆ ಹೆಚ್ಚಾಗಿ ಬಳಸಿದ್ರು ಅದನ್ನು ಸಕಾರಾತ್ಮಕವಾಗೂ ಬಳಸಬಹುದು ಇದು ಇನ್ಯಾವುದೇ ತಂತ್ರಜ್ಞಾನ ಥರ ಸಕಾರಾತ್ಮಕ ಅಥವಾ ನಕಾರಾತ್ಮಕವಾಗಿ ಬಳಸಬಹುದು ದುರದೃಷ್ಟವಶಾತ್ ಇದರ ನಕಾರಾತ್ಮಕ ಬಳಕೆ ಸಕಾರಾತ್ಮಕ ಬಳಕೆಗಿಂತ ಸಿಕ್ಕಾಪಟ್ಟೆ ಹೆಚ್ಚಾಗಿದ್ದರಿಂದ ಜನ ಮಾಟ ಮಂತ್ರ ಅಂದರೆ ಕೆಟ್ಟದೆ ಅನ್ಕೋತಾರೆ ಇಲ್ಲ ಅದರ ಬಳಕೆ ದುರದೃಷ್ಟವಶಾತ್ ಬಿಟ್ಟಿದೆ ಅಷ್ಟೆ ಅದನ್ನು ಸಕಾರಾತ್ಮಕವಾಗೂ ಬಳಸಬಹುದು ನಾನು ಸಕಾರಾತ್ಮಕವಾಗಿ ಬಳಸಬಹುದು ಅಂದಾಗ ಅದರಿಂದ ನೀವು ಬಾಳನ್ನು ರೂಪಾಂತರಿಸಬಹುದು ಜನರಿಗೆ ಅನಾರೋಗ್ಯ ಮಾನಸಿಕ ಅಸ್ವಸ್ಥತೆಗಳಲ್ಲಿ ಸಹಾಯ ಮಾಡಬಹುದು ಹಲವಾರು ಸಂಗತಿಗಳನ್ನು ಮಾಡಬಹುದು ಆದರೆ ನಕಾರಾತ್ಮಕ ಅಂಶಗಳಿಗೆ ಹೆಚ್ಚು ಬೇಡಿಕೆ ಇರೋದರಿಂದ ಅದಕ್ಕೆ ಕೆಟ್ಟ ಹೆಸರು ಬಂದಿದೆ ವಾಮಾಚಾರ ಹೇಗಿದೆ ಅಂದರೆ ನೋಡಿ ಈಗ ನಿಮ್ಮೆಲ್ಲರ ಹತ್ರ ಫೋನ್ ಇದೆ ಒಂದು ವೇಳೆ ನೂರು ವರ್ಷದ ಹಿಂದೆ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದ್ದಿದ್ದರೆ ನಿಮಗೆ ಮಾಂತ್ರಿಕ ಶಕ್ತಿ ಇದೆ ಅಂತ ಅನ್ಬಹುದಿತ್ತು ಅದನ್ನು ತಗೊಂಡು ಅಮೇರಿಕಾದಲ್ಲಿರೋರ ಜೊತೆ ಮಾತಾಡಿದರೆ ಎಲ್ಲರೂ ಹೂ ಅಂತ ನಡುಗ್ಬಿಟ್ಟಿರೋರು ಓಕೆ ಹೌದೋ ಅಲ್ವೋ ಮಾಟ ಮಂತ್ರ ಒಂದು ತಂತ್ರಜ್ಞಾನ ಅಷ್ಟೆ ನೀವು ಸಂಪರ್ಕ ಸಾಧಿಸಬಹುದು ನಿಮ್ಮ ಜೀವಶಕ್ತಿ ಬಳಸಿ ಬೇರೊಬ್ಬರನ್ನು ಸಂಪರ್ಕಿಸಬಹುದು ಆದರೆ ಆಧುನಿಕ ವಿಜ್ಞಾನ ಹೆಚ್ಚು ಸೂಕ್ಷ್ಮ ಆಗ್ತಿರೋದ್ರಿಂದ ಮಾಟಮಂತ್ರದ ಅಗತ್ಯ ಕಡಿಮೆ ಆಗ್ತಿದೆ ಬಹಳ ಮಟ್ಟಿಗೆ ಕಡಿಮೆ ಆಗ್ತಿದೆ ಯಾಕೆ ಅಂದರೆ ಮಂತ್ರದಲ್ಲಿ ಮಾಡ್ತಿದ್ದ ಎಷ್ಟೊಂದು ವಿಷಯಗಳನ್ನು ಇವತ್ತು ಸುಲಭವಾಗಿ ಮಾಡಬಹುದು ನೀವು ವಾಟ್ಸಪ್ ಮೆಸೇಜ್ ಕಳಿಸ್ಬಹುದು ಇಲ್ಲಿ ಕೂತು ಮನಸ್ಸನ್ನು ಕೇಂದ್ರೀಕರಿಸಿ ಯಾರಿಗೋ ಮೆಸೇಜ್ ಕಳಿಸೋ ಅಗತ್ಯ ಇಲ್ಲ ಅದನ್ನು ಮಾಡೋದಕ್ಕೆ ಬಹಳ ಶಕ್ತಿ ಮತ್ತು ಸಮಯ ಬೇಕಿತ್ತು ಈಗ ಮೆಸೇಜ್ ತಲುಪತ್ತೆ ಅದರಿಂದ ಸಂದೇಶ ರವಾನಿಸೋದೆಲ್ಲ ಮಾಟ ಮಂತ್ರದಲ್ಲಿ ನಿಂತು ಹೋಗಿದೆ ಇಲ್ಲದಿದ್ದರೆ ಇದನ್ನು ಮುಖ್ಯವಾಗಿ ಸಂದೇಶ ಕಳಿಸೋದಕ್ಕೆ ಇದ್ದರು ಬೇರೆ ರೀತಿಯಲ್ಲಿ ನೀವು ಟೆಲಿಪತಿ ಟೆಲಿಕಿನಸಿಸ್ ಇತ್ಯಾದಿಗಳ ಬಗ್ಗೆ ಎಲ್ಲ ಕೇಳಿರಬಹುದು ಇದರಲ್ಲಿ ವಿಷಯಗಳನ್ನು ದೂರದಿಂದ ಮಾಡಲಾಗ್ತಿತ್ತು ಆದರೆ ಇವತ್ತು ಅದನ್ನೆಲ್ಲ ತಂತ್ರಜ್ಞಾನದಿಂದ ಮಾಡಲಾಗ್ತಿದೆ ಹಾಗಾಗಿ ಮಾಟ ಮಂತ್ರದ ಅಗತ್ಯ ಕಡಿಮೆ ಆಗ್ತಿದೆ ಅವಶ್ಯಕತೆ ಇಲ್ಲವಾಗ್ತಿದೆ ಬಹುಶಃ ಅದು ಹೆಚ್ಚು ಕಡಿಮೆ ನಿಂತೆ ಹೋಗಬಹುದು ಅದರಿಂದ ಕೆಲವು ವಿಷಯಗಳನ್ನು ಮಾಡಬಹುದು ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೇನೇ ಕೊಟ್ಟರೂ ಅದನ್ನು ಸಕಾರಾತ್ಮಕವಾಗಿ ಬಳಸುವಂತಹ ಸಮಾಜಾನ ನಾವು ಕಟ್ಟಿದ್ರೆ ಆಗ ಮಾಟ ಮಂತ್ರ ವಿಜ್ಞಾನ ತರಹ ಒಂದು ಪ್ರಚಂಡ ಸಾಧ್ಯತೆ ಆಗಬಹುದು ನಾನು ಅವಾಗಲೇ ಹೇಳಿದ ಹಾಗೆ ಈಗಿರೋ ತಂತ್ರಜ್ಞಾನನೆಲ್ಲ ಆಯುಧ ಶಸ್ತ್ರಾಸ್ತ್ರ ಪರಮಾಣು ಬಾಂಬ್ಗಳನ್ನು ಮತ್ತು ಹೆಚ್ಚು ವಿನಾಶಕಾರಿ ಸಂಗತಿಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ಬಳಸಲಾಗ್ತಿದೆ ಅದನ್ನೇ ಬೇರೆದಕ್ಕೂ ಬಳಸ್ಕೋಬಹುದಿತ್ತು ಖಂಡಿತವಾಗಲೂ ಸಕಾರಾತ್ಮಕ ವಿಷಯಗಳನ್ನು ಮಾಡಬಹುದಿತ್ತು ಆದರೆ ಹಾಗೆ ಮಾಡಿಲ್ಲ ಯಾಕೆಂದರೆ ಬೇಡಿಕೆ ಇರೋದು ಕೆಟ್ಟದಕ್ಕೆ ಮಂತ್ರಕ್ಕೆ ಆಗಿದ್ದು ಇದೇನೆ ನಿಮ್ಮ ಮುಖರ್ಜಿ ಸ್ನೇಹಿತರು ನನಗೆ ತಿಳಿದಿರೋ ಮಟ್ಟಿಗೆ ಮಾಟ ಮಂತ್ರದಲ್ಲಿ ಕೇರಳ ಇವತ್ತಿಗೂ ಕೂಡ ಮೊದಲನೇ ಸ್ಥಾನದಲ್ಲಿದೆ ಅದರ ನಂತರ ಪಶ್ಚಿಮ ಬಂಗಾಳ ಆಮೇಲೆ ಬಹುಶಃ ಕೆಲ ಈಶಾನ್ಯ ರಾಜ್ಯಗಳಲ್ಲೂ ಇದೆ ಆದರೆ ಅದು ಬಹಳ ಪ್ರಾಥಮಿಕ ಕೇರಳದ್ದು ಬಹಳ ಮುಂದುವರೆದಿರೋದು ನೀವು ಉತ್ತರ ಅಮೆರಿಕಾದ ಬುಡಕಟ್ಟಿನವರಲ್ಲೂ ಇದನ್ನು ತುಂಬ ನೋಡಬಹುದು ಆದರೆ ತುಂಬ ಪ್ರಾಥಮಿಕ ಬರೀ ಸಂದೇಶ ಕಳಿಸೋದು ಈಗ ಅವರೆಲ್ಲರ ಬಳಿ ಮೊಬೈಲ್ ಫೋನ್ಗಳಿವೆ ಹಾಗಾಗಿ ಅದು ಕೂಡ ಹೊರಟು ಹೋಗ್ತಿದೆ ಒಂದು ಕಾಲದಲ್ಲಿ ಕಾಶ್ಮೀರದಲ್ಲಿ ಬಹಳ ವಾಮಾಚಾರ ಇತ್ತು ಬಂಗಾಳ ಕೇರಳ ಈಶಾನ್ಯ ರಾಜ್ಯಗಳು ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾದ ಕೆಲ ಭಾಗಗಳು ಆದರೆ ಈಗ ಮಾರ್ಕೆಟ್ ಡೌನ್ ಆಗಿಬಿಟ್ಟಿದೆ